ನಮಸ್ಕಾರ ಸ್ನೇಹಿತರೆ, ನಾವಿಂದು ಕರ್ನಾಟಕದ ಮೊಟ್ಟ ಮೊದಲ ರಾಜಧಾನಿ ಎನಿಸಿಕೊಂಡಂತಹ ಮಯೂರವರ್ಮ, ಕದಂಬರ ಮಯೂರವರ್ಮ ಆಳಿದ ಶತಮಾನಗಳ ಪೂಜಾಭೂಮಿ ಮಧುಕೇಶ್ವರ ದೇವಾಲಯ. ಮಧು ಅಂದರೆ ಜೇನು, ಜೇನುತುಪ್ಪದ ಸವಿಯನ್ನು ಕೊಡತೆ ಇಲ್ಲಿರುವ ಶಿವಲಿಂಗ. ಇದು ಕೂಡ ಗವಿ ಗಂಗಾಧರೇಶ್ವರನ ಹಾಗೆ ಶೈತ್ಯಲಿಂಗ, ಯಾವಾಗಲೂ ತಂಪಾಗಿರುತ್ತೆ, ತುಪ್ಪ ಸವರಿದ್ರೆ ಬೆಣ್ಣೆ ಬರುತ್ತೆ ಅಂತಹ ದೇವಾಲಯ ಇದು. ಸುಂದರವಾದ ಆನೆಗಳು, ಇದರ ಪರಿಚಯ ಇವತ್ತು ನಿಮಗೆ ಆಗಲಿ. ಇಂದಿಗೆ ಸುಮಾರು 2000 ವರ್ಷಗಳ ಹಿಂದಿನ ಇತಿಹಾಸ. ವರದಾ ನದಿ ತೀರ, ವರದಾ ನದಿಯ ತೀರದಲ್ಲಿ ಈ ಸುಂದರವಾದ ರಾಜಧಾನಿಯನ್ನು ಸ್ಥಾಪಿಸಲಾಗುತ್ತೆ. ಯಾಕೆಂದರೆ ಆ ನದಿಯಲ್ಲಿ ಅನೇಕ ಗಿಡಮೂಲಿಕೆಗಳು, ಆಗ ಭೂಮಿ ಪರೀಕ್ಷಣೆ, ಜಲ ಪರೀಕ್ಷಣೆ ಅಂತ ವಾಸ್ತುತಜ್ಞರು ಮಾಡ್ತಿದ್ರು. ಅಂದರೆ ಕಾಶ್ಯಪ ಶಿಲ್ಪಶಾಸ್ತ್ರಿಗಳು ಯಾವ ಭೂಮಿ ಶ್ರೇಷ್ಠ ಬದುಕಲಿಕ್ಕೆ, ಅಲ್ಲಿ ಇರುವ ಯಾವ ನದಿ ಶ್ರೇಷ್ಠ, ಆ ನದಿಗೆ ಎಲ್ಲ ಕಡೆ ರಕ್ಷಣೆ ಹೇಗಿದೆ, ನೀರು ಯಾವಾಗಲೂ ಇರುತ್ತೆ, ಆ ನೀರಿನಲ್ಲಿ ಧಾತುಗಳು, ಪೌಷ್ಟಿಕಾಂಶಗಳು, ನೀರಿನ ಖನಿಜಗಳು ಎಲ್ಲ ಹೇಗಿರುತ್ತೆ ಅನ್ನೋದು, ಈಗ ಹೇಗೆ ವಾಟರ್ ಫಿಲ್ಟರ್ ಅವ್ರು ಹೇಳ್ತಾರೋ ಅವಾಗ ಅದನ್ನೆಲ್ಲ ಅಧ್ಯಯನ ಮಾಡ್ತಾರೆ. ಅದು ನಿಜ, ಇವತ್ತು ವರದಾ ನದಿಯಲ್ಲಿ ಆ ನೀರಿನ ರುಚಿಯೇ ಬೇರೆ ಆಗಿತ್ತು. ಇವನ್ನೆಲ್ಲ ನೋಡಿ ಇಲ್ಲಿ ರಾಜ್ಯ ಸ್ಥಾಪನೆ ಆಗುತ್ತೆ. ಬಟ್ ಅಲ್ಲಿ ಅಂದಿನ ದಿನಗಳಲ್ಲಿ ರಾಜ್ಯ ಅಂದರೆ ದೇಗುಲಗಳಿಂದ ರಾಜ್ಯ ಆಗ್ತಿತ್ತು. ಅದಕ್ಕೆ ನೀವು ನೋಡಿರ್ಬೋದು, ಯಾವುದೇ ಒಂದು ರಾಜ್ಯದಲ್ಲಿ ಅರಮನೆಗಳು ನೆಲಸಮ ಆಗಿದೆ. ಯಾಕಂದರೆ ಚಿಕ್ಕದಾಗಿ ಅವರು ಮನುಷ್ಯರ ಥರ ಗುಡಿಸಲುಗಳಲ್ಲೂ ಇರ್ತಿದ್ರು. ಈ ರೀತಿ ಇತ್ತೀಚಿನ ಮೈಸೂರು ಪ್ಯಾಲೇಸ್ ಥರ ಕಾನ್ಸೆಪ್ಟ್ಗಳಿರಲಿಲ್ಲ. ರಾಜ ನಾಚಿಕೆ ಪಟ್ಟುಕೊಡ್ತಿದ್ದ. ಹಿಂದಿನ 2000 ವರ್ಷದ ಹಿಂದೆ ಜನಗಳಿಗೆ ವಿಭಿನ್ನವಾಗಿ ಬದುಕಬೇಕು, ಪ್ಯಾಲೇಸಲ್ಲಿ ಬದುಕಬೇಕು ಅಂದರೆ ಅಧಿಕಾರ ಇರ್ತಿತ್ತು, ಸಾಮಾನ್ಯ ಜನಗಳ ಥರ ಬದುಕೋರು ಅಂದಿನ ದಿನಗಳು. ಅದಕ್ಕೆ ನೀವು ಮಯೂರ ವರ್ಮ ಪಿಕ್ಚರು ಯಾಕೆ ಫೇಮಸ್ ಆಯಿತು ಅಂದರೆ ಅದರಲ್ಲಿ ನೋಡಿ, ನಾನಿರುವುದು ನಿನಗಾಗಿ ಅಂತ ರಾಜ್ಕುಮಾರ್ ಹೇಳ್ತಾರೆ. ಆ ಜನಗಳು ಜೊತೆ ತಾನೂ ಒಬ್ಬನ ಥರ ಬದುಕ್ತಾ ಇದ್ದ, ಅವನು ಪ್ರಜೆ ಥರ. ಹಾಗೆ ಅಂಥವರು ಇಂಥ ಮುಂಚೆ ಸ್ವಲ್ಪ ಸ್ವಲ್ಪವಾಗಿ ಬೆಳೆದು ಬಂದಂತಹ ದೇವಸ್ಥಾನ ಇದು. ಇಲ್ಲಿ ಸ್ತಂಭಗಳು, ಇಲ್ಲಿ ಧ್ವಜಸ್ತಂಭ ಇದೆ. ಈ ಧ್ವಜಸ್ತಂಭ ಒಂದೇ ಶಿಲೆಯಲ್ಲಿ ಮಾಡಿರುವಂಥ ಧ್ವಜಸ್ತಂಭ. ಇದು ನಂದಿ ಸ್ತಂಭ, ಮೇಲ್ಗಡೆ ನಂದಿ ಇದೆ ನೋಡಿ, ಎಷ್ಟು ಎತ್ತರ ಇದೆ, ಒಂದೇ ಕಲ್ಲು. ಇದು ದೀಪಸ್ತಂಭ. ಈ ದೇವಾಲಯಕ್ಕೆ ಸುತ್ತಲೂ ಅಷ್ಟದಿಕ್ಪಾಲಕರಿದ್ದಾರೆ. ಇಲ್ಲಿಗೆ ಬಂದರೆ ಈ ದೇವರನ್ನ ಮಿಸ್ ಮಾಡ್ಕೋಬೇಡಿ. ನೀವು ಎಲ್ಲ ಇಂದ್ರ, ಅಗ್ನಿ, ಯಮ, ನೈಋತಿ, ವರುಣ, ವಾಯು, ಕುಬೇರ, ಈಶಾನ, ಎಲ್ಲ ಅಷ್ಟದಿಕ್ಪಾಲಕರು ಇಲ್ಲಿ ಸುತ್ತುವರೆದಿದ್ದಾರೆ ದೇವಸ್ಥಾನ. ಇದು ನೋಡಿ, ಕರ್ನಾಟಕದ ಶ್ರೇಷ್ಠವಾದ ನಂದಿ, ಎಷ್ಟು ಚೆನ್ನಾಗಿದೆ ಈ ನಂದಿದು. ಒಂದು ಸ್ಪೆಷಾಲಿಟಿ ಇದೆ ಇವತ್ತು ಹೇಳ್ತೀನಿ ನಿಮಗೆ. ಎಷ್ಟು ದೊಡ್ಡ ನಂದಿ, ಒಂದು ಕಣ್ಣಿನಲ್ಲಿ ಶಿವನನ್ನು, ಇನ್ನೊಂದು ಕಣ್ಣಿನಲ್ಲಿ ಪಾರ್ವತಿಯನ್ನು ಕಾಯುತ್ತಿದೆ ನಂದಿ. ಇದು ಸಾಮಾನ್ಯ ಚಂದ್ರಶಿಲೆ ಅಲ್ಲ. ಚಂದ್ರಶಿಲೆ ಅಂದರೆ ನೃತ್ಯ ಆಡುವಂತಹ ಶಿಲೆ. ಈ ಶಿಲೆ ಬಿಟ್ಟು ಯಾರು ನೃತ್ಯ ಮಾಡ್ತಾ ಇರಲಿಲ್ಲ. ಅಂದರೆ ಅಷ್ಟು ಕಲೆಯಲ್ಲಿ ನಿಪುಣರಾಗಿರ್ತಾರೆ. ಈ ಬಾರ್ಡರ್ ದಾಟ್ತಿರಲಿಲ್ಲ, ಸುತ್ತಲೂ ಜನ ಸುತ್ತಿರೋರು. ಮಾಯಾದೇವಿ ಅನ್ನುವ ನೃತ್ಯ ವಿಶಾರದೆ ಇಲ್ಲಿ ಈ ಚಂದ್ರಶಿಲೆಯ ಮೇಲೆ ನೃತ್ಯ ಮಾಡಿರೋದು ದಾಖಲೆಯಾಗಿದೆ. ಯಾಕೆಂದರೆ ಅಲ್ಲಮನೊಡನೆ ತಾನು ಸೋಲ್ತಾಳೆ. ಆ ಅಲ್ಲಮ ಪ್ರವೇಶ ಮಾಡಿದಂತಹ ದೇಗುಲ ಇದು. 12ನೇ ಶತಮಾನದ ಕ್ರಾಂತಿಕಾರಕ ಕಿತ್ತಡೀಸ್ ಅಂತ ಅಲ್ಲಮ. ಆ ಅಲ್ಲಮ ಮಾಯಾದೇವಿಯರ ಒಂದು ಜುಗಲ್ಬಂದಿ ಅಂತಾರಲ್ಲ, ಇಲ್ಲೇ ನಡೆದಿದ್ದು. ಇದು ನೋಡಿ, ಮಂಟಪ ತುಂಬ ಚೆನ್ನಾಗಿದೆ. ಇದನ್ನು ನೀವು ನೋಡಿ, ಇವಾಗ ದೇವಾಲಯ
ಮುಚ್ಚಿದ್ದಾರೆ ಮಧ್ಯಾಹ್ನದ ಹೊತ್ತು. ತುಂಬ ಸುಂದರವಾಗಿದೆ ಈ ದೇವರು. ಎಷ್ಟು ತುಂಬ ಉದ್ದವಾಗಿರೋ ದೇವರು ನೋಡಿ. ಇಲ್ಲಿಂದ ನೀವು ನಂದಿಯನ್ನು ನೋಡಿದ್ರೆ ನಂದಿಯ ಒಂದೇ ಕಣ್ಣೇ ಕಾಣೋದು, ಇನ್ನೊಂದು ಕಣ್ಣು ನೋಡಿ. ಇಲ್ಲಿ ಪಾರ್ವತಿ ಮಂದಿರ ಇದೆಯಲ್ಲ, ಇವೆರಡು ಅದ್ಭುತಗಳನ್ನು ನಿಮಗೆ ತೋರಿಸಿರ್ತೀನಿ, ನೀವು ಮಿಸ್ ಮಾಡ್ಕೊಬಿಡಿ. ಸಿರ್ಸಿಯ ಹತ್ತಿರ ಇರುವಂತಹ ಮಧುಕೇಶ್ವರ ಬನವಾಸಿ ಅನ್ನೋ ಊರಿನಲ್ಲಿರುವಂತಹ ಮಧುಕೇಶ್ವರ ದೇವಾಲಯ ಇದೆ ನೋಡಿ. ನಿತ್ಯ ಅನೇಕ ಅಲಂಕಾರಗಳನ್ನು ನೋಡುವಂತಹ ಪಾರ್ವತಿ ದೇವಿ ಇದ್ದಾರೆ. ಈ ಪಾರ್ವತಿ ದೇವಿಯನ್ನು ಈ ವಿಂಡೋಯಿಂದ, ಈ ಜಾಲಂದ್ರ ಅಂತಾರೆ ಕಲ್ಲಿನಲ್ಲಿ ವಿಂಡೋ ನೋಡಿ, ಇಲ್ಲಿ ಈ ವಿಂಡೋಯಿಂದ ದೇವಿ ಕಾಣ್ತಾರೆ. ಇವ್ರನ್ನ ಇಲ್ಲಿಂದ ನಾವು ನೋಡಿದಾಗ ನೋಡಿ, ಅಲ್ಲಿ ನಂದಿ ಇದೆಯಲ್ಲ ಗಮನಿಸಿ ನೋಡಿ. ನಂದಿಯ ಒಂದು ಕಣ್ಣು ಮಾತ್ರ ಕಾಣ್ತದೆ ನೋಡಿ. ಇದೊಂದು ಶ್ರೇಷ್ಠ ಶಿಲ್ಪ ಶಾಸ್ತ್ರ ಶಿಲ್ಪ ಕಲೆಯಲ್ಲಿ ಮಾಡಿರುವಂಥದ್ದು. ಈಗಲ ಈ ಅದ್ಭುತವನ್ನು ನೋಡಲಿಕ್ಕೆ ಅದು 2000 ವರ್ಷದ ಹಿಂದೆ ಈ ರೀತಿ ಶಿಲ್ಪಕಲಾ ಚಾತುರ್ಯ ಒಂದು ಅಚ್ಚರಿಯ ಸಂಗತಿ. ಇವತ್ತು ಚಿಕ್ಕ ವಯಸ್ಸಿನಲ್ಲಿ ಮಧುಕೇಶ್ವರ ಕಟ್ಟಬೇಶ್ವರ ಓದಿದ್ದು ನೋಡಬೇಕು ಅನಿಸಿತ್ತು, ಆದರೆ 50 ವರ್ಷಗಳ ನಂತರ ನೋಡುವಂತಾಯ್ತಲ್ಲ, ನೀನು 50 ವರ್ಷ ಆಗಬೇಕು ಆವಾಗ ನೋಡುವಂತಾಯ್ತಲ್ಲ. ಇದಕ್ಕೆ ಶಿಲಾಭೋಗ ನರಭೋಗ ಅನ್ನೋದು ಯಾವುದನ್ನು ನಾವು ಪ್ಲ್ಯಾನ್ ಮಾಡಬಾರ್ದು, ಅದಷ್ಟಕ್ಕದೇ ಪ್ರತಿಯೊಂದು ಆಗುತ್ತೆ ಅನ್ನೋದು ವಿಶೇಷ. ಇದು ಮಧುಕೇಶ್ವರ ದೇವಾಲಯದ ಭೋಜನ ಶಾಲೆ, ಪ್ರಸಾದ ಇಲ್ಲಿ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಯಾಕೆ ಪ್ರಸಾದನ ರುಚಿ ಹೇಳಬಾರ್ದು, ರುಚಿ ನೋಡಬಾರ್ದು ಅಂತಾರೆ. ಆ ರುಚಿ ನೋಡೋದಕ್ಕೂ ನೋಡದೇ ಇರೋದಕ್ಕೂ ಮೀರಿದ ಸ್ವರ್ಗದ ಅಮೃತದ ಸವಿ ನಿಮ್ಮನ್ನು ಮತ್ತೆ ಎನರ್ಜೆಟಿಕ್ ಆಗಿಬಿಡುತ್ತೆ. ಈ ದೇವಾಲಯಕ್ಕೆ ಬಂದ ನೀವು ರಸ್ತೆಯ ಶ್ರಮ ಒಂದು ಚೂರು ಗೊತ್ತಾಗದ ಹಾಗೆ ಮಾಡುತ್ತೆ. ನಾವು ಅನೇಕ ರೀತಿಯ ಮಜ್ಜಿಗೆಗಳು ನೋಡಿರ್ಬೋದು, ಇದು ಸಾರುಗಳನ್ನೇ ಮೀರುವಂತಹ ಮಜ್ಜಿಗೆ. ಈ ಮಜ್ಜಿಗೆಗೆ ಇಲ್ಲಿ ಬಿಟ್ಟರೆ ಜೀವನದಲ್ಲಿ ಇವನು ಎಲ್ಲೂ ಈ ರೀತಿಯ ಸ್ಪೆಷಾಲಿಟಿ ಕಾಣಲಿಲ್ಲ. ಮತ್ತು ಬಾಯಲ್ಲಿ ಹಾಗೆ ಕರಗಿ ಹೋಗುತ್ತದೆ ಆ ದೇವರ ಮಹಿಮೆನೋ ಏನೋ. ಈ ಪ್ರಸಾದ ಇಷ್ಟು ಚೆನ್ನಾಗಿದೆ. ಇವರು ಸುಮಾರು 15 ವರ್ಷದಿಂದ ಈ ದೇವರ ಸೇವೆಯಲ್ಲಿ ನಿರತರಾಗಿದ್ದಾರೆ. ಬಂದವರಿಗೆಲ್ಲ ಅನ್ನ ಸಂತರ್ಪಣೆ ಮಾಡುವಂತಹ ಕಾರ್ಯ ಇವರಿಗೆ ಸಿಕ್ಕಿದೆ. ಈ ಇಬ್ಬರು ದೇವತೆಗಳು ಈ ಮಧುಕೇಶ್ವರ ದೇವಾಲಯಕ್ಕೆ ನೀವು ಬಂದಾಗ ನೋಡ್ಬೋದು. ಈ ದೇವಸ್ಥಾನಕ್ಕೆ ಬಂದರೆ 1:00 ನೀವು ಇಲ್ಲಿ ಈ ಪ್ರಸಾದನ ಮಿಸ್ ಮಾಡ್ಕೋಬಿಡಿ. ತುಂಬ ತುಂಬ ಧನ್ಯವಾದ. ಈ ಪ್ರಾಂಗಣದಲ್ಲಿ ಬಂದು ಸ್ವಲ್ಪ ಕೂತ್ಕೊಂಡ್ರೆ ನಿಮಗೆ ಆ ಸುಂದರ ಅನುಭವ ಆಗುತ್ತೆ. ಧನ್ಯವಾದ ಗೆಳೆಯರೇ, ನಮಸ್ಕಾರ.